श्री गुरु बसवलिंगाय नमः। बसव टीवी वीक्षकरिगेल्ला अनंत शरणु शरणार्थिगळु। चिन्मय ज्ञानी चन्नबसवण्णनवर ओंदु वचनवन्न नावु चिंतन माडोण। सत्यविल्लद भक्ति साविर वर्ष माडिदरेनु, निष्ठे इल्लद पूजेय नेसुकाल माडिदरेनु, भावनेलेगळ्ळद प्रसादव नेसुकाल कोंडल्लि फलवेनु, अभ्यासवायितल्लदे ಒಬ್ಬರೊಬ್ಬರ ಕಂಡು ಮಾಡುವರಲ್ಲದೆ ಸಹಜವಿಲ್ಲ, ಸಮ್ಯಕ್ಕಿಲ್ಲ, ನಿಜವಿಲ್ಲ. ಇದು ಕಾರಣ ಇಂತಪ್ಪವರ ಭಕ್ತರೆಂದೆನಲಾಗದು. ಕೂಡಲ ಚನ್ನಸಂಗಯ್ಯ ನೀ ಸಾಕ್ಷಿಯಾಗಿ ಚೀ ಎಂಬೆನು. ಈ ಒಂದು ವಚನದಲ್ಲಿ ಚನ್ನಬಸವಣ್ಣನವರು ಸತ್ಯವಿಲ್ಲದ ಭಕ್ತಿ ಮತ್ತು ನಿಷ್ಠೆ ಇಲ್ಲದ ಪೂಜೆ, ಭಾವನೆಲೆಗೊಳ್ಳದ ಪ್ರಸಾದ ಇವು ಮಾಡಿದ್ರೆ ಏನಾಗ್ತದೆ ಅಂತಕ್ಕಂಥ ಒಂದು ಉದಾಹರಣೆಯನ್ನು ಇಲ್ಲಿ ಕೊಡ್ತಾರೆ. ನೋಡ್ರಿ, ಸತ್ಯವಿಲ್ಲದ ಭಕ್ತಿ ಅಂದರೆ ಏನು? ನೋಡ್ರಿ, ಸತ್ಯವಿಲ್ಲ ಅಂತಂದ್ರೆ ಏನು? ಅಲ್ಲಿ ಏನಿದೆ ಸತ್ಯ ಇಲ್ಲ ಅಂತಂದ್ರೆ ಸುಳ್ಳಿದೆ ಅಂತ, ಅಂದ್ರೆ ಸುಳ್ಳಿನ ಭಕ್ತಿ. ಈ ಸುಳ್ಳಿನ ಭಕ್ತಿ ಮಾಡಿದ್ರೆ ಏನಾಗ್ತದೆ? ಎಷ್ಟು ವರ್ಷ ಮಾಡಿದ್ರೂ ಅದು ಉಪಯೋಗ ಆಗಂಗಿಲ್ಲ. ಭಕ್ತಿ ಅಂತಂದ್ರೆ ಏನು? ಇಲ್ಲಿ ನಾವು ಇದನ್ನು ಅರ್ಥ ಮಾಡ್ಕೋಬೇಕು. ನಾವು ಭಕ್ತಿ ಮತ್ತು ಭಕ್ತ ಈ ಎರಡು ಪದಗಳ ಒಂದು ಅರ್ಥವನ್ನು ನಾವು ಇಲ್ಲಿ ನೋಡೋಣ. ಭಕ್ತ ಅಂತಂದ್ರೆ ಏನು? ನೋಡಿ, ಭಕ್ತ ಅಂದ್ರೆ ಬೇರೆಯಾದದ್ದು, ಭಾಗವಾದದ್ದು ಅಂತ ಅರ್ಥ. ಬೇರೆಯಾದದ್ದು ಅಂತಂದ್ರೆ ಎಲ್ಲಿಂದ ಬೇರೆ ಆಗ್ಯದ ಇದು, ಎಲ್ಲಿಂದ ಭಾಗ ಆಗ್ಯದ ಅಂತಂದ್ರೆ ಪರಮಾತ್ಮನಿಂದ ನಾವು ಬೇರೆ ಆಗಿದ್ವಿ. ಆ ಪರಮಾತ್ಮನಿಂದ ಬೇರೆಯಾದಂಥ ಒಂದು ಈ ಜೀವಾತ್ಮರಿಗೆ ಏನಂತ ಕರೀತಾರೆ? ಭಕ್ತ ಅಂತ ಕರೀತಾರೆ. ಅಂದ್ರೆ ಪರಮಾತ್ಮನಿಂದ ಇದು ಭಾಗವಾಗಿರ್ತಕ್ಕಂಥದ್ದು ಭಕ್ತ. ಈಗ ನಾವೆಲ್ಲರೂ ಆ ಪರಮಾತ್ಮನಿಂದನೇ ಬೇರೆಯಾಗಿ ಜೀವಾತ್ಮಗಳಾಗಿವಿ. ಇದಕ್ಕೆ ನಮ್ಮೆಲ್ಲರಿಗೆ ಏನಂತ ಕರೀತಾರೆ? ಈಗ ಭಕ್ತರಂತಲೇ ಕರೀತಾರ, ನಾವೆಲ್ಲರೂ ಭಕ್ತರು. ಈಗ ಭಕ್ತಿ ಅಂದರೆ ಏನಪ್ಪ ನೋಡ್ರಿ, ಭಕ್ತಿ ಅಂತಂದರೆ ಪುನಃ ನಾವು ಯಾವ ಒಂದು ಪರಮಾತ್ಮನಿಂದ ಬೇರೆ ಆಗಿದ್ದೇವೋ ಪುನಃ ಆ ಪರಮಾತ್ಮನಲ್ಲಿ ಬೆರೆಯಲಿಕ್ಕೆ ಅಥವಾ ಆ ಪರಮಾತ್ಮನನ್ನು ಸೇರಲಿಕ್ಕೆ ಅಥವಾ ಆ ಪರಮಾತ್ಮನನ್ನು ಕೂಡಲಿಕ್ಕೆ, ಅಂದರೆ ನಾವೇನು ಲಿಂಗ ಮತ್ತು ಅಂಗ ಇವೆರಡೂ ಸಮರಸವಾಗಲಿಕ್ಕೆ ಮಾಡ್ತಕ್ಕಂಥ ಒಂದು ಕ್ರಿಯೆಗೆ ಏನಂತ ಕರೀತಾರೆ? ಭಕ್ತಿ ಅಂತ ಕರೀತಾರೆ. ಅಂದರೆ ಇಲ್ಲಿ ಏನಾಯಿತು? ಭಕ್ತ ಸಾಧಕ ಆಗ್ತಾನೆ, ಭಕ್ತಿ ಸಾಧನ ಆಗ್ತದೆ. ಭಕ್ತಿ ಏನಾಗ್ತದೆ ಇಲ್ಲಿ? ಸಾಧನ ಅಂತ ಆಗ್ತದೆ. ಅಂದ್ರೆ ಸಾಮಾನ್ಯವಾಗಿ ನಾವು ಭಕ್ತಿ ಅಂತಂದ್ರೆ ಏನು ಹೇಳ್ತೀವಿ? ಪ್ರೀತಿ, ನಂಬಿಕೆ, ವಿಶ್ವಾಸ ಅಂಥೇಳಿ ಹೇಳ್ತೇವೆ. ಈ ಒಂದು ಪರಮಾತ್ಮನನ್ನು ಕೂಡಬೇಕಾಯ್ತು ಅಂದ್ರೆ ಆ ಪರಮಾತ್ಮನ ಬಗ್ಗೆ ನಮಗೇನು ಇರಬೇಕಾಗ್ತದೆ? ಪ್ರೀತಿ ಇರಬೇಕಾಗ್ತದೆ, ನಂಬಿಕೆ ಇರಬೇಕಾಗ್ತದೆ, ವಿಶ್ವಾಸ ಇರಬೇಕಾಗ್ತದೆ. ಈಗ ಉದಾಹರಣೆಗೆ ನಾವು ಮನೆಯೊಳಗೆ ಇಬ್ಬರು ಗಂಡ ಹೆಂಡತಿ ಕೂಡಿ ಬದುಕಬೇಕಾಯ್ತು ಅಂತಂದ್ರೆ ಅವರಿಬ್ಬರಲ್ಲಿ ಪ್ರೀತಿ ಇದ್ದಾಗಲೇ ಅವರಿಬ್ಬರು ಕೂಡಿ ಬಾಳಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ನಾ ಈ ಪರಮಾತ್ಮ ಮತ್ತು ಜೀವಾತ್ಮ ಒಂದಾಗಬೇಕಾಯಿತು ಅಂತಂದ್ರೆ ಅವರಿಬ್ಬರ ಮಧ್ಯೆ ಏನಿರಬೇಕಾಗ್ತದೆ? ಪ್ರೀತಿ ಇರಬೇಕಾಗ್ತದೆ. ಆ ಪ್ರೀತಿನೇ ಭಕ್ತಿ. ಇಂತಹ ಭಕ್ತಿ ಮಾಡೋದ್ರಿಂದ ಏನಾಗ್ತದೆ? ಆ ನಿಜವಾದಂತಹ ಭಕ್ತಿ ಮಾಡಿದೆವು ಅಂತಂದ್ರೆ ಆ ಪರಮಾತ್ಮನನ್ನು ಆ ದೇವನನ್ನು ಒಲಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಆದ್ರೆ ನಿಜವಿಲ್ಲದ ಭಕ್ತಿ ಮಾಡಿದೆವು ಅಂತಂದ್ರೆ ಅದು ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಇಲ್ಲಿ ಚನ್ನಬಸವಣ್ಣವ್ರು ಹೇಳ್ತಾರೆ. ಏನು ಹೇಳ್ತಾರೆ? ಸತ್ಯವಿಲ್ಲದ ಭಕ್ತಿ ಸಾವಿರ ವರ್ಷ ಮಾಡಿದರೇನು? ನೋಡಿ, ಸತ್ಯವಿರಲಾರ್ದಂಥ, ನಿಜವಿರಲಾರ್ದಂಥ ಭಕ್ತಿ ನಾವು ಸಾವಿರ ವರ್ಷ ಮಾಡಿದ್ರು ಏನು ಅಂತೇಳಿ ಪ್ರಶ್ನೆ ಹಾಕ್ತಾರೆ ನಮಗೆ. ಏನಾಗ್ತದಪ್ಪ ಅಂಥೇಳಿ ಅಂಥ ಒಂದು ಭಕ್ತಿ. ಈಗ ನಾವು ಮಾಡ್ತಕ್ಕಂಥ ಭಕ್ತಿ, ನಾವು ಏನು ಮಾಡ್ತೀವಿ? ದೇವರನ್ನು ಒಲಿಸ್ಕೊಳ್ಬೇಕಂಥೇಳಿ ಪೂಜೆ ಮಾಡ್ತೀವಿ, ಆಮೇಲೆ ಅಭಿಷೇಕ ಮಾಡ್ತೇವೆ, ಲಕ್ಷ ಬಿಲ್ವಾರ್ಚನೆ ಮಾಡ್ತೇವೆ, ಲಕ್ಷ ದೀಪೋತ್ಸವ ಮಾಡ್ತೇವೆ, ಜಪ ತಪ ಏನೆಲ್ಲ ಮಾಡ್ತೀವಿ. ಈ ಪೂಜೆ ಮಾಡೋದು ಇದು ನಿಜವಾದಂಥ ಭಕ್ತಿ ಅದನಾ ಇಲ್ಲ? ಅಭಿಷೇಕ ಮಾಡೋದಂದು ನಿಜವಾದಂಥ ಭಕ್ತಿ ಅದನಾ ಇಲ್ಲ? ಇದನ್ನು ನಾವು ತಿಳ್ಕೊಬೇಕಾಗ್ಯದ. ಈ ಪೂಜೆ ಮಾಡ್ತೀವಿ ನಾವು, ಕಲ್ಲು ಮಣ್ಣು ಕಟ್ಟಿಗೆ ಈ ಲೋಹಗಳಿಂದ ಮಾಡಿದಂಥ ದೇವರುಗಳನ್ನೇ ನಾವು ಅವು ದೇವರಂತ ತಿಳ್ಕೊಂಡು ಏನು ಮಾಡ್ತೇವೆ? ಪೂಜೆ ಮಾಡ್ತೇವೆ. ಅಂಥ ಅದು ಪೂಜೆ ಅದು ಅದು ದೇವರಿಗೆ ಮುಟ್ಟುತ್ತದ ಇಲ್ಲ? ನಿಜವಾಗಿತ್ತು ಅಂದ್ರೆ ಅದು ದೇವರಿಗೆ ಮುಟ್ಟುತ್ತದೆ, ಅದು ನಿಜನೇ ಇದ್ದಿದ್ದಿಲ್ಲ ಅಂತಂದ್ರೆ ದೇವರಿಗೆ ಮುಟ್ಟಂಗಿಲ್ಲ. ಆಮೇಲೆ ಅಭಿಷೇಕ ಮಾಡ್ತೇವೆ ನಾವು, ಅಭಿಷೇಕ ಮಾಡೋದ್ರಲ್ಲಿಂದನೂ ಏನಾಗ್ತದೆ? ಎಷ್ಟೋ ಅಲ್ಲಿ ಹಾಲು ಹಣ್ಣುಗಳನ್ನೆಲ್ಲ ಅವೆಲ್ಲ ಏನು ಮಾಡ್ತೀವಿ? ಆ ಕಲ್ಲು ದೇವರ ಮೇಲೆ ಹಾಕಿ ಅದನ್ನು ಹಾಳು ಮಾಡ್ತೀವಿ. ಇದೆಲ್ಲ ಮಾಡೋದು ಸರಿ ಅದನ್ನು ಇಲ್ಲ ಅಂತಂದಾಗ ನಮಗೇನು ಬರ್ತದೆ? ಇದು ನಿಜವಾದಂಥ ಭಕ್ತಿ ಅಲ್ಲ. ಯಾಕೆ ಅಲ್ಲಿ ಹಾಳಾಗ್ತದೆ ಆಹಾರ, ಅನ್ನ ಏನಾಗ್ತದೆ, ಪ್ರಸಾದ ಏನಾಗ್ತದೆ ಅಲ್ಲಿ ಹಾಳಾಗ್ತದೆ. ಅದಕ್ಕೆ ಅದು ನಿಜವಾದಂಥ ಭಕ್ತಿ ಅಲ್ಲ ಅಂಥೇಳಿ ನಾವು ಹೇಳ್ಬೋದು. ಇನ್ನು ಕೆಲವೊಬ್ರು ಏನು ಮಾಡ್ತಾರೆ ರೀ, ಭಕ್ತಿ ಅಂತಂದ್ರೆ ದೇವರ ಹೆಸರಿನೊಳಗೆ ಉರುಳು ಸೇವೆ ಮಾಡೋದು,
ದೀಣ್ ನಮಸ್ಕಾರ ಅಂತ ಹಾಕ್ತಾರೆ ನಮ್ಮ ಕಡೆ. ದೀಣ್ ನಮಸ್ಕಾರ ಹಾಕೊಳ್ಳೋದು, ಶಸ್ತ್ರ ಹಾಕಿಸ್ಕೊಳ್ಳೋದು, ಒಂಟಿ ಕಾಲಿನ ಮೇಲೆ ನಿಂತು ಧ್ಯಾನ ಮಾಡೋದು, ಇಂಥ ಅನೇಕ ದೇಹಕ್ಕೆ ಒಂದು ದಂಡಿಸ್ತಕ್ಕಂಥ ಭಕ್ತಿಯನ್ನು ಮಾಡ್ತಾರೆ. ಇದು ನಿಜವಾದಂಥ ಭಕ್ತಿ ಅದ ಏನು? ಇದು ಕೂಡ ನಿಜವಾದಂಥ ಭಕ್ತಿ ಅಲ್ಲ ಅಂತ ಹೇಳ್ಬೋದು ನಾವು. ಯಾಕಂದರೆ ಈ ದೇಹ ಏನದ, ಇದು ಪ್ರಸಾದಕಾಯ ಅಂತ ಹೇಳ್ತಾರೆ ಬಸವಣ್ಣನವರು. ಇದನ್ನು ಏನು ಹೇಳ್ತಾರೆ? ಪ್ರಸಾದಕಾಯ. ಈ ಪ್ರಸಾದಕಾಯವನ್ನು ಕೆಡಿಸಬಾರದು ಅಂಥೇಳಿ ಹೇಳ್ತಾರೆ. ಅದಕ್ಕೆ ಇದನ್ನು ಕೂಡ ನಿಜವಾದಂಥ ಭಕ್ತಿ ಅಲ್ಲ. ಇನ್ನು ಕೆಲವೊಬ್ಬರು ಏನು ಮಾಡ್ತಾರೆ, ದೇವರನ್ನು ಒಲಿಸ್ಕೋಬೇಕಾಯಿತು ಅಂತಂದರೆ ಇದು ಕುರಿ ಕೋಳಿ ಪಶುಗಳನ್ನು ಬಲಿಯಾಗಿ ಕೊಡ್ತಾರೆ. ಇದು ಆ ನಿಜವಾದಂಥ ಭಕ್ತಿ ತಾನು. ಆ ಕುರಿ ಕೋಳಿಗಳನ್ನು ನಾವು ದೇವರಿಗೆ ಕೊಟ್ಟೆವು ಅಂದರೆ ದೇವರು ನಮ್ಗೆ ಒಲಿತಾನೇನು? ಇದು ನಿಜ ವಿಚಾರ ಮಾಡ್ಬೇಕು ನಾವು ಸ್ವಲ್ಪ. ಇದು ನಿಜವಾದಂಥ ಭಕ್ತಿ ಅದನ್ನು ಇಲ್ಲ ಅಂತಕ್ಕಂಥದ್ದು. ಇದು ಕೂಡ ನಿಜವಾದಂಥ ಭಕ್ತಿ ಅಲ್ಲ. ಯಾಕಂದರೆ ನಮ್ಮ ಒಂದು ಸುಖಕ್ಕಾಗಿ ನಾವೇನು ಮಾಡ್ತಾ ಇದ್ವಿ, ಬೇರೆ ಪ್ರಾಣಿಗಳನ್ನು ಬಲಿ ಕೊಡ್ತಾ ಇದ್ವಿ. ಇಂಥ ಬಲಿ ಕೊಡ್ತಕ್ಕಂಥ ಭಕ್ತಿ, ಇನ್ನೊಂದು ಪ್ರಾಣಿಗಳ ಹಿಂಸೆ ಕೊಡ್ತಕ್ಕಂಥ ಭಕ್ತಿ, ಅದು ಕೂಡ ನಿಜವಾದಂಥ ಭಕ್ತಿ ಅಲ್ಲ ಅಂತ. ಇನ್ನು ಕೆಲವೊಬ್ಬರು ಏನು ಮಾಡ್ತಾರೆ, ಭಕ್ತಿ ಅಂದರೆ ಲೇವಾದೇವಿ ಹಂಗೆ ಕೊಡೋದು ಕೊಡೋದು. ದೇವ್ರಿಗೆ ನಾವು ದೇವ್ರು ನಮಗೆ ಕೊಟ್ಟು ಅಂತಂದ್ರೆ ನಾವು ದೇವ್ರಿಗೆ ಕೊಡ್ತೇವೆ. ಈಗ ನಮ್ಮ ಮಗನಿಗೆ ನೌಕರಿ ಆಗಲಿ, ನಿನಗೆ ಕಳಸ ಏರಿಸ್ತೀನಿ ಅಂತ ಹೇಳ್ತೇವೆ. ನನ್ನ ಮಗಳು ಮದುವೆ ಆಗಲಿ, ನಿನಗೆ ನಿನ್ನ ಗುಡಿಗೆ ಪರ್ಸಿ ಹಾಕಿಸ್ತೀನಿ. ನನ್ನ ಮಗನಿಗೆ ಮಾತಾಡ್ಲಕ್ಕೆ ಬರಲಿ, ನಿನಗೆ ಗಂಟಿ ಏರಿಸ್ತೀನಿ ಅಂತ ಹಿಂಗೆ ಒಂದು ಹರಕೆ ಮಾಡೋದು. ಆ ದೇವ್ರಿಗೆ ಒಂದು ಹರಕೆ ಮಾಡಿ ಅವ ನಮಗೆ ಕೊಟ್ಟನು ಅಂತ, ದೇವ್ರು ನಮಗೆ ಕೊಟ್ಟನು ಅಂತಂದ್ರೆ ಅವಾಗ ನಾವೇನು ಮಾಡ್ತೇವೆ, ಆ ದೇವರಿಗೆ ಕೊಡ್ತೇವೆ. ಅದು ಕೂಡ ಭಕ್ತಿ ಅಂತ ಹೇಳ್ತಾರೆ. ಆದರೆ ಅದು ಭಕ್ತಿ ನಿಜವಾದಂಥ ಭಕ್ತಿ ಅಲ್ಲ. ಹರಸಿ ಮಾಡುವುದು ಹರಕೆಯ ದಂಡ ಅಂತ ಹೇಳ್ತಾರೆ ಬಸವಣ್ಣವ್ರ ಕಡೆ. ಈ ಹರಕೆ ಮಾಡ್ತಕ್ಕಂಥ ಮಾಡ್ತಕ್ಕಂಥ ಭಕ್ತಿ ಅದನ್ನು ಕೂಡ ನಿಜವಾದಂಥ ಭಕ್ತಿ ಅಲ್ಲ. ನೋಡಿರಿ, ಇವೆಲ್ಲ ನಿಜವಾದಂಥ ಭಕ್ತಿ ಅಲ್ಲಂದ್ರೆ ಹಾಗಾದ್ರೆ ಏನು ಈ ನಿಜವಾದಂಥ ಭಕ್ತಿ ಅಲ್ಲ ಅಂತಂದರೆ ಇದು ಮಾಡೋದ್ರಿಂದ ಏನೂ ಉಪಯೋಗ ಇಲ್ಲ. ಇಲ್ಲೇನು ಹೇಳ್ತಾರೆ, ಸತ್ಯವಿಲ್ಲದ ಭಕ್ತಿ ಸಾವಿರ ವರ್ಷ ಮಾಡಿದಾರೇನಂತ. ಒಬ್ಬರೊಬ್ಬರು ನೋಡಿ ಮಾಡ್ತಾರೆ, ಕಲ್ಲವ್ ಮಾಡ್ತಾಳೆ ಅಂತ ಮಲ್ಲವ್ ಮಾಡ್ತಾಳೆ, ಮಲ್ಲವ್ ಮಾಡ್ತಾಳೆ ಅಂತ ಮತ್ತೊಬ್ಬಕ್ಕೆ ಮಾಡ್ತಾಳೆ. ಹಿಂಗೆ ಒಬ್ಬರು ನೋಡೊಬ್ಬರು ಬರೀ ಮಾಡ್ಕೋತಾನೆ ಹೋಗ್ತಾರೆ. ಆದರೆ ಅದು ದೇವ್ರಿಗೆ ಮುಟ್ತಾ ಇದೇನು, ಅದರಿಂದ ಏನು ಉಪಯೋಗ ಆಗ್ಲತ್ತದಿಲ್ಲ ದೇವರಿಗೆ ಅಂತಕ್ಕಂಥ ವಿಚಾರ ನಾವು ಯಾರೂ ಮಾಡ್ತಾನೇ ಇಲ್ಲ. ಬಸವಣ್ಣವ್ರು ಹೇಳ್ತಾರೆ ಒಂದು ಕಡೆ, ಅಳೆವುತ್ತ ಅಳೆವುತ್ತ ಬಳಲುವರಲ್ಲದೆ ಕೊಳಗ ಬಳಲುದೆ. ನೋಡ್ರಿ, ನಡೆಯುತ್ತ ನಡೆಯುತ್ತ ಬಳಲುವರಲ್ಲದೆ ಬಟ್ಟೆ ಬಳಲುದೆ, ಸ್ರವವ ಮಾಡುತ್ತಾ ಮಾಡುತ್ತಾ ಬಳಲುವರಲ್ಲದೆ ಕೋಲ ಬಳಲುದೆ, ನಿಜವ ನರಿಯದ ಭಕ್ತ ಬಳಲುವನಲ್ಲದೆ ಲಿಂಗ ಬಳಲುದೆ, ಕೂಡಲ ಸಂಗಮ ದೇವ ಅರಸರಿಯದ ಬಿಟ್ಟಿಯೇ ಅಂಥೇಳಿ ಕೇಳ್ತಾರೆ. ನೋಡಿ, ಈ ನಿಜವಾದಂಥ ಭಕ್ತಿ ನಾವು ಮಾಡಲು ಹೋದೆವು ಅಂತಂದ್ರೆ ಏನಾಗ್ತದೆ ಅಂತ ಹೇಳ್ತಾರೆ ಬಸವಣ್ಣವರು. ಅಳೆಯುತ್ತ ಅಳೆಯುತ್ತ, ಈ ಒಂದು ಖಂಡಕ್ಕೆ ಜ್ವಾಳ ಅಂತ ತಿಳ್ಕೊರಿ, ಆ ಜ್ವಾಳವನ್ನು ಅಳಿತಾ ಇದ್ದೀವಿ ನಾವು. ಅಳೆಯುವಾಗ ಏನಾಗ್ತದೆ, ಅಳೆಯುವವರ ಕೈಯೇ ನೋಯಿಸ್ತಾವ. ಎಷ್ಟು ಚೀಲ, 10 ಚೀಲ, 20 ಚೀಲ ಹಿಂಗೆ ಅಳ್ಕೋತ ಅಳ್ಕೋತ ಹೋದಂಗೆ ನಮ್ಮ ಕೈ ನೋಯಿಸ್ತಾವ. ಆದರೆ ಅಳಿತಕ್ಕಂಥದ್ದೇನು ಸೇರು ಅಂತ ಇರ್ತದಲ್ಲ, ಆ ಸೇರು, ಆ ಸೇರಿಗೆ ಏನೂ ನೋವೂ ಆಗಲ್ಲ, ಅದಕ್ಕೇನೂ ಆಗಂಗಿಲ್ಲ. ಹಂಗೆ ಮತ್ತೇನು ಹೇಳ್ತಾರೆ, ನಡೆಯುತ್ತ ನಡೆಯುತ್ತ ಬಳಲುವರಲ್ಲದೆ ಬಟ್ಟೆ ಬಳಲುವುದೇ ಅಂತ ಅಂತಾರೆ ಅವರು. ನಡ್ಕೋತ ನಡ್ಕೋತ ಹೋಗ್ತಾರ್ರಿ. ಈಗ ನಂಬಲ್ಲೆಲ್ಲ ತುಳಜಾಪುರಕ್ಕೆ ಹೋಗ್ತಾರೆ ದಸರಾ ಹಬ್ಬದೊಳಗೆ. ಎಲ್ಲಿಂದ ಎಲ್ಲಿಂದೆಲ್ಲ ನಡ್ಕೋತ, ಎಷ್ಟು ದೂರ ಕಿಲೋಮೀಟ್ರ್, 1000 ಕಿಲೋಮೀಟ್ರ್ಗಟ್ಟಲೆ ನಡ್ಕೋತ ಹೋಗ್ತಾರೆ. ಆದರೆ ಆ ನಡ್ಕೋತ ನಡ್ಕೋತ ಹೋದಂಗಿಲ್ಲ, ಯಾರು ಬ್ಯಾನಿಗೆ ಆಗ್ತಾರೆ, ಯಾರಿಗೆ ಬ್ಯಾನಿ ಆಗ್ತಾವೆ ಕಾಲುಗಳು, ಆ ನಡೆಯೋರಿಗೆ ಬ್ಯಾನಿ ಆಗ್ತದೆ. ಅದರ ಹಾದಿಗೆ, ದಾರಿ ಏನು ಅಂತ ಹೇಳ್ತೀವಲ್ಲ, ಬಟ್ಟೆ ಅಂದರೆ ಇಲ್ಲಿ ದಾರಿ. ಆ ದಾರಿಗೆ ಏನೂ ಕೂಡ ಒಂದು ಸ್ವಲ್ಪನೂ ಕೂಡ ನೋವೂ ಆಗಲ್ಲ, ಅದಕ್ಕೆ ಏನೂ ಆಗಂಗೇ ಇಲ್ಲ. ಆಗ ಹಂಗೆ ಇಲ್ಲಿ ಬಸವಣ್ಣವ್ರು ಏನು ಹೇಳ್ತಾರೆ, ಯಾವ ರೀತಿ ನಡೆಯುವರೇ ಬಳಲ್ತಾರೋ, ಯಾವ ರೀತಿ ಅಳೆಯುವರೇ ಬಳಲ್ತಾರೋ, ಹಂಗೆ ಈ ನಿಜವನರಿಯದ ಭಕ್ತನೇ ಬಳಲ್ತಾನೆ ವನಃ ಆ ಭಕ್ತಿ ದೇವರಿಗೆ ಮುಟ್ಟಂಗಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಈ ನಿಜವಾದಂಥ ಭಕ್ತಿ ತಂದ್ರೆ ದೇವರಿಗೆ ಮುಟ್ತು, ನಿಜವಿಲ್ಲದಂಥ ಭಕ್ತಿ ಮಾಡಿದಾಗ ಅದು ದೇವರಿಗೆ ಮುಟ್ಟಂಗೆ ಇಲ್ಲ. ಉದಾಹರಣೆಗೆ ನೋಡ್ರಿ, ನಮ್ಮ ಮಗಳು ಬೆಂಗಳೂರು ಕಳ ಅಂತ ಇಟ್ಕೋರಿ, ನಾವು ಆಕೆಗೆ ಒಂದು ಪತ್ರ ಬರೀಬೇಕಾಗ್ಯದ. ಆ ಪತ್ರ ಬರೆಯೋದು ಎಲ್ಲ ಬರೆದಿನ, ಏನು ವಿಷಯ ತಿಳಿಸ್ಬೇಕಾಗ್ಯದ ಅದೆಲ್ಲ ತಿಳಿಸ್ತೀನಿ. ಅದರಲ್ಲಿ ಅಡ್ರೆಸ್ ಕರೆಕ್ಟ್ ಬರೆದಿಲ್ಲ ಅಂತಂದ್ರೆ ಆ ಪತ್ರ ಮುಟ್ತದೇನು? ಇಲ್ಲ. ನೋಡಿ, ಈಗ ಪತ್ರ ಹಾಕ್ತಾ ಇಲ್ಲ, ಯಾರು ಭೀ ಮೊಬೈಲ್ ಮಾಡ್ತಾ ಇದ್ರಿ, ಆ ಮೊಬೈಲ್ದೊಳಗೆ ಒಂದೇ ಅಂಕಿ ತಪ್ಪಿತ್ತು, ಒಂದು ಅಂಕಿ ಬಿಟ್ಟೆವು ನಾವು ಕರೆಕ್ಟ್. ಎಲ್ಲ ಮೊಬೈಲ್ ನಂಬರ್ ಕರೆಕ್ಟ್ ಬರ್ದೀವಿ ಅಂದ್ರೆ ಅದು ಹತ್ತದ ರೀ. ಒಂದು ವೇಳೆ ಅದು ನಂಬರ್ ತಪ್ಪಾಗಿತ್ತು ಅಂತಂದ್ರೆ ಅಲ್ಲಿ ಕನೆಕ್ಟ್ ಆಗಂಗಿಲ್ಲ. ಹಂಗೆ ದೇವ್ರಿಗೂ ಕೂಡ ನಿಜವಾದಂಥ ಭಕ್ತಿ ಇತ್ತು ಅಂದ್ರೆ ದೇವರಿಗೆ ಮುಟ್ಟುತ್ತದೆ. ಇಲ್ಲದೇ ಇದ್ದರೆ ಅದು ನಿಜವಾದಂಥ, ನಿಜವಿಲ್ಲದಂಥ ಭಕ್ತಿ ನಾವು ಎಷ್ಟು ವರ್ಷ ಹುಟ್ಟಿನಿಂದ ಸಾಯ ತನಕ ಎಷ್ಟು ವರ್ಷ ಮಾಡಿದ್ರು ಏನು ಮಾಡಿದ್ರು ಅದು ದೇವರಿಗೆ ಒಪ್ಪಾಗಂಗಿಲ್ಲ, ಮುಟ್ಟಂಗೇ ಇಲ್ಲದು. ಹಾಗಾದ್ರೆ ನಾವೀಗ ಏನು ಮಾಡಬೇಕು, ಎಂಥ ಭಕ್ತಿ ಮಾಡಬೇಕ್ರಿ? ನಿಜವಾದಂಥ ಭಕ್ತಿ ಅಂದರೆ ಯಾವುದದು ನಾವು ತಿಳ್ಕೊಬೇಕಲ್ಲ ಮತ್ತೆ. ಇವರ ಈಗೆಲ್ಲ ನಾವು ಎಲ್ಲ ಮಾಡ್ತಕ್ಕಂಥ ಪೂಜೆ ಮಾಡ್ತಕ್ಕಂಥದ್ದು, ಅಭಿಷೇಕ ಮಾಡ್ತಕ್ಕಂಥದ್ದು, ಹೂವು ಪತ್ರಿ ಏರಿಸೋದು,
ಆಮೇಲೆ ಹರಕೆ ಮಾಡೋದು ಇಂಥವು ಯಾವನು ಒಟ್ಟು ಇವೆಲ್ಲ ನಿಜವಿಲ್ಲೇ ಅಂತ ಹೇಳ್ತೀರಿ. ಹಾಗಾದರೆ ನಿಜವಾದಂಥ ಭಕ್ತಿ ಯಾವುದು ಅಂತ ಕೇಳ್ಬೋದು ನೀವು. ಅಂಥ ಒಂದು ನಿಜವಾದಂಥ ಭಕ್ತಿ ಯಾವುದು ಅಂತಂದರೆ ಬಸವಣ್ಣವ್ರು ಹೇಳ್ತಾರೆ, ಈ ನಾವು ದೇವರನ್ನು ಕಲ್ಲು ಮಣ್ಣು ಕಟ್ಟಿಗೆಗಳಲ್ಲಿ ಕಾಣದೆ ದೇವರನ್ನು ನಾವು ಎಲ್ಲಿ ಕಾಣಬೇಕಂತ ಹೇಳ್ತಾರೆ ಶರಣರು, ದೇವರನ್ನು ಮನುಷ್ಯರಲ್ಲಿನೇ ಕಾಣಬೇಕು, ಜೀವಿಗಳಲ್ಲಿನೇ ಕಾಣಬೇಕು. ಯಾಕೆ? ದೇವರು ಬೇರೆ ಅಲ್ಲ, ಮಾನವರು ಬೇರೆ ಅಲ್ಲ. ಆ ದೇವನ ಒಂದು ಅಂಶವೇ ಮಾನವ. ಅದಕ್ಕೆ ದೇವರನ್ನು ನಾವು ಕಾಣಬೇಕಾಯಿತು ಅಂದರೆ ಎಲ್ಲಿ ಕಾಣಬೇಕು? ಎಲ್ಲಿ ಜೀವಿಗಳಿದ್ದಾರೆ, ಎಲ್ಲಿ ಆತ್ಮವಿದೆಯೋ ಅಲ್ಲಿ ಆ ದೇವರನ್ನು ನಾವು ಕಾಣಬೇಕು. ನಾವು ಹಂಗಾದ್ರೆ ಎಂಥವ್ರಿಗೆ ನಾವು ಈಗ ಗುಡಿಯೊಳಗಿರ್ತಕ್ಕಂಥ ಕಲ್ಲು ಮಣ್ಣು ದೇವರಿಗೆ ನಾವು ನವೋದಯ ವೈದ್ಯ ಕೊಡ್ತೀವಿ? ಅದು ನವೋದಯ ಎಂದರ ಉಂಡದೇನು ಇಲ್ಲ ನೋಡ್ರಿ. ಯಾರು ಹಸಿದವ್ರಿಗೆ ಉಣಿಸ್ರಿ ನೀವು ಉಣ್ತಾರ, ಅವ್ರು ತೃಪ್ತಿ ಪಡ್ತಾರೆ, ಅವರು ಸಂತೋಷ ಆಗ್ತಾರೆ, ಅದೇ ದೇವರಿಗೆ ಒಪ್ಪಿಗೆ ಆಗ್ತದೆ ರೀ. ಇಲ್ಲಿ ಒಂದು ಉದಾಹರಣೆ ಬರ್ತದೆ. ಒಂದು ಊರಾಗೆ ಒಬ್ಬ ಗೌಡ್ರ ಮನೆ ಇರ್ತದೆ. ಆ ಮನೆಯೊಳಗೆ ದಿವಸ ಏನಾಗಿರ್ತದೆ, ಊರಾಗ ಒಂದು ಊರು ಹೊರಗೆ ಒಂದು ದೇವಸ್ಥಾನ ಇರ್ತದೆ. ಆ ದೇವಸ್ಥಾನಕ್ಕೆ ದಿವಸ ನೌದ್ಯ ಕೊಟ್ಟು ಬರ್ಬೇಕು ರೀ, ಅವ್ರ ಮನೆಗಿನ ಪದ್ಧತಿ ಅದು. ನೌದ್ಯ ಕೊಟ್ಟು ಬಂದಮೇಲೆ ಅವ್ರ ಮನೆಗಿನವ್ರು ಊಟ ಮಾಡ್ತಾಯಿರ್ತಾರೆ. ಅಂಥ ಸಮಯದೊಳಗೆ ಅವ್ರ ಮನೆಗೆ ಒಬ್ಬ ಆಳು ಇರ್ತಾನೆ, ಆ ಸಿದ್ದಪ್ಪ ಅಂಥೇಳಿ. ಆ ಸಿದ್ದಪ್ಪನ ಕಡೆಯಿಂದಲೇ ಅವರು ಆ ನೌದ್ಯವನ್ನು ಕೊಟ್ಟು ಕಳಿಸ್ತಾ ಇರ್ತಾರೆ. ಆ ದಿವಸವನ್ನೇ ಒಯ್ತಾ ಇರ್ತಾನೆ. ಅದು ಹಳ್ಳ ದಾಟಿ, ಆ ಊರಾಗ ಹಳ್ಳ ಇರ್ತದೆ, ಹಳ್ಳ ದಾಟಿ ಆ ಗುಡಿಗೆ ಹೋಗ್ಬೇಕಾಗಿರ್ತದೆ. ಒಂದು ಸಲ ಹಿಂಗೆ ಭಾಳಷ್ಟು ಮಳೆ ಬಂದು ಹಳ್ಳ ತುಂಬಿ ಹರಿತಾ ಇರ್ತದೆ. ಆವಾಗ ಇವನಿಗೆ ಆ ಹಳ್ಳ ದಾಟಿ ಹೆಂಗೆ ಹೋಗ್ಬೇಕಪ್ಪ ಅಂಥೇಳಿ ಕುಂತು ಬಿಡ್ತಾನೆ ಸ್ವಲ್ಪ ಹೊತ್ತಲ್ಲಿ. ಎಷ್ಟೊತ್ತನ ಕೂಡ್ತಾನೆ, ಅದು ಹಳ್ಳ ಇಳಂಗೆ ಇಲ್ಲ. ಅವಾಗ ಏನು ಮಾಡ್ತಾನವ, ಅವನಿಗೆ ಹಸಿವಾಗಿರ್ತಾನೆ. ಬೆಳೋತಾನೆ ಒಂದು 2 ಗಂಟೆ ತನಕ ಕೂಡ್ತಾನೆ, ಮುಂಜಾನೆ 10 ಗಂಟೆಗೆ ಬಂದವ ಹಳ್ಳ ಇಳೆದೇ ಇಲ್ಲ. ಆವಾಗ ಅವನಿಗೇನಾಗ್ತದೆ, ಇದು ಅಲ್ಲಿ ಆ ದೇವರಿಗೆ ನೌದ್ಯ ಕೊಡೋದಕ್ಕಿಂತ ನಾನೇ ಊಟ ಮಾಡಿ ಹೋಗಬೇಕು, ಕೊಟ್ಟಿನಂತ ಹೇಳಬೇಕಂತ ಹೇಳಿ ತಿಳ್ಕೊಂಡು ಅವ ಏನು ಮಾಡ್ತಾನೆ, ಅಲ್ಲೇ ಕುಂತು ಆ ನೈವೇದ್ಯವನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ಪದಾರ್ಥವನ್ನು ಅವನು ಊಟ ಮಾಡ್ತಾನೆ ರೀ. ಮಾಡಿ ಮನೆಗೆ ಹೋಗ್ತಾನೆ, ನೌದ್ಯ ಕೊಟ್ಟು ಬಂದ್ರಿ ಅಮ್ಮವ್ರೆ ಅಂಥೇಳಿ ಅದು ಖಾಲಿ ತಾಟ ಒಯ್ದು ಕೊಡ್ತಾನೆ. ಅವತ್ತಿನ ದಿವಸ ಆ ಗೌಡನ ಕನಸಿನೊಳಗೆ ಆ ದೇವ್ರು ಬಂದು ಹೇಳ್ತಾನಂತ್ರಿ, ಏನಂತಂದ್ರೆ, ಇವತ್ತು ನಿಮ್ಮ ಮನೆಯ ನೈವೇದ್ಯ ನನಗೆ ಅರ್ಪಿತವಾಯಿತು ಅಂಥೇಳಿ. ಇವತ್ತು ನಾನು ನಿಮ್ಮ ನೈವೇದ್ಯವನ್ನು ಉಂಡು ಭಾಳ ತೃಪ್ತಿಯಾಗಿದ್ದೇನೆ, ಸಂತೋಷಪಟ್ಟಿದ್ದೇನೆ ಅಂಥೇಳಿ ಹೇಳ್ತಾನೆ ದೇವ್ರು. ಆವಾಗ ಗೌಡಗನಿಸ್ತದೆ, ಎಚ್ಚರ ಆಗ್ತದೆ ಗೌಡಗನ. ದಿನಾ ನಾವು ಎಷ್ಟು ವರ್ಷ ನಮ್ಮದು ಹಿಂದಿನ ಕಾಲದಿಂದನೂ ನಾವು ನೌದ್ಯ ಕೊಡ್ತಾನೇ ಇದ್ದೀವಿ. ಅದು ಒಂದು ದಿವಸ ಆದ್ರೂ ದೇವರು ಉಂಡಿನಿ, ನಿಮ್ಮ ಮನೆ ನೌದ್ಯ ಊಟ ಮಾಡಿನಿ, ತೃಪ್ತಿ ಪಟ್ಟಿನಿ ಅಂತ ಒಂದು ದಿವಸನೂ ಹೇಳಿಲ್ಲ. ಆದರೆ ಇವತ್ತು ಹೇಳೇನಲ್ಲ, ಏನಾಗಿರಬೇಕು, ಇವತ್ತು ಹ್ಯಾಂಗೆ ಕೊಟ್ಟಿರಬೇಕು ಇವ ನೌದಿ ಅಂಥೇಳಿ ಮುಂಜಾನೆ ಬೆಳಗಾದ ಕೂಡಲೇ ಮೊದಲು ತಿಳ್ಕೊಬೇಕಂಥೇಳಿ ಏ ಸಿದ್ಧ ಇಲ್ಲಿ ಬಾರೋ ಅಂಥೇಳಿ ಕರಿತಾನೆ. ಕರೆದು ಹೇಳ್ತಾನೆ, ಏ ಸಿದ್ಧ ನೀ ನೌದ್ಯ ಹ್ಯಾಂಗೆ ಕೊಟ್ಟಿದ್ದೋ ನಿನ್ನ ಅಂಥೇಳಿ ಅಂದ್ರೆ, ಅವ ಎಲ್ಲಿ ಉಣ ಉಂಡಿದೆ ಗೊತ್ತಾಗದನು ಅಂಥೇಳಿ ಅಂಜ್ಕೋತ, ಇಲ್ರಿ ಗೌಡ್ರೆ ಇಲ್ರಿ ಗೌಡ್ರೆ, ಮಳೆ ಹೊಂಟಿ, ಮಳೆ ಬಂದಿದ್ದ ಸಲುವಾಗಿ ಹಳ್ಳ ತುಂಬಿ ಹರಿತಾಯ್ತು ರೀ, ನಾನು ಹ್ಯಾಂಗೆ ಹೋಗಲಿ ಅಂಥೇಳಿ ನಾನೇ ಕುಂತು ಊಟ ಮಾಡಿ ಬಂದಿನಿ ರೀ ಅಂತಂದನಂತ. ಅವಾಗ ಗೌಡ ಅರ್ಥ ಮಾಡ್ಕೊಂಡ್ರಿ ಗೌಡ, ಅಂದ್ರೆ ದೇವ್ರು ಹೆಂಗೆ ಉಣ್ತಾನೆ ಅಂದ್ರೆ ಹಸಿದವರ ಬಾಯಿಂದ ಉಣ್ತಾನೆ. ಉಂಬ ಉಡುವ ಕೂಡಲ ಸಂಗಮ ದೇವ ಜಂಗಮ ಮುಖದಲ್ಲಿ ಅಂತ, ಜಂಗಮ ಮುಖದಿಂದ ಉಣ್ತಾನೆ. ನಾವೆಲ್ಲರ ಕಲ್ಲು ದೇವರಿಗೆ ನೌದ್ಯ ಕೊಟ್ಟರೆ ಆ ದೇವರು ಉಣಂಗಿಲ್ಲ. ಉಂಡದೇನು ಎಲ್ಲರ ಯಾವ ಊರಾಗಾರ ನೋಡ್ರಿ, ನಿಮ್ಮ ಕಡೆ ಉಂಡ್ರೆ, ಆದ್ರೆ ನಮ್ಮ ಕಡೆ ಯಾವ ದೇವರು ಕೂಡ ಊಟ ಮಾಡಿಲ್ಲ. ಯಾರು ಹಸಿದಿರ್ತಾರೋ ಆ ಗುಡಿ ಒಳಗೆ ನೌದ್ಯ ಕೊಡಕ್ಕೆ ಹೋಗ್ತೀವಿ, ಆ ಹೊರ ಕುಂತಿರ್ತಾರೆ ಎಷ್ಟೋ ಜನ ಹಸಿದವರು, ಬಡವರು ಹಸಿದವರು ಕುಂತಿರ್ತಾರೆ. ಅಂಥವ್ರಿಗೆ ಆ ನೌದ್ಯ ಆ ಗುಡಿ ಒಳಗೆ ಕೊಡೋದು ಇಲ್ಲಿ ಹೊರಗೆ ಉಣಿಸ್ರೆ ಅದು ದೇವರಿಗೆ ತೃಪ್ತಿ ಆಗ್ತದೆ, ದೇವರು ಉಂಡಂಗೆ ಆಗ್ತದೆ. ಅದಕ್ಕೆ ಇಂಥ ಒಂದು ನಾವು ನಿಜವಾದಂಥ ಭಕ್ತಿ ಮಾಡಬೇಕಾಯಿತು ಅಂದರೆ ಎಂಥವ್ರಿಗೆ ಉಣಿಸ್ಬೇಕು, ಎಂಥವ್ರಿಗೆ ಮಾಡಬೇಕಂತಂದ್ರೆ ಇಂಥ ಹಸಿದವ್ರಿಗೆ ಮಾಡಬೇಕು, ದೀನ ದುರ್ಬಲರಿಗೆ ನಾವು ಸಹಾಯ ಮಾಡಬೇಕು, ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಮಾಡಬೇಕು, ಆವಾಗ ಆ ದೇವರಿಗೆ ತಲುಪ್ತದೆ. ಅಂಥ ಒಂದು ಭಕ್ತಿಯನ್ನು ನಾವು ಮಾಡಬೇಕು. ಅದೆಲ್ಲ ಹೆಂಗೆ ಮಾಡ್ಲಿಕ್ಕೆ ಸಾಧ್ಯ ರೀ ಅಂತ ಹೇಳ್ಬೋದು ನೀವು. ಅದೇ ನೌದ್ಯ ಕುಡದೆ ಇಲ್ಲೇ ಹಸಿದವ್ರಿಗೆ ನಾವು ಮನೆಗೆ ಉಣಿಸ್ಬೇಕು, ಅಲ್ಲಿ ಕಲ್ಲಿನಾಗರಿಗೆ ಹಾಲು ಎರೆದು ಬರದೆ ಇಲ್ಲೇ ಮಕ್ಕಳಿಗೆ ಹಾಲು ಕೊಡಿಸ್ಬೇಕು. ಇಂಥ ಒಂದು ನಾವು ಭಕ್ತಿಯನ್ನು ಮಾಡಬೇಕು ಅಂಥೇಳಿ ಇಲ್ಲಿ ಶರಣರು ಹೇಳ್ತಾರೆ. ನಿಜವಾದಂಥ ಭಕ್ತಿ ಅಂದರೆ ಇದೇ, ಉಂಬ ಉಡುವ ಕೂಡಲ ಸಂಗಮ ದೇವ ಜಂಗಮ ಮುಖದಲ್ಲಿ, ದೇವರು ಬೇರೆ ಅಲ್ಲ ಜಂಗಮ ಬೇರೆ ಅಲ್ಲ ಅಂಥೇಳಿ ತಿಳಿದು ಆ ಮಾಡ್ತೇವನ್ನು ನಾವೇನು ಮಾಡ್ತೀವಲ್ಲ, ಆ ಭಕ್ತಿ ನಿಜವಾದಂಥ ಭಕ್ತಿ, ಅದು ದೇವರಿಗೆ ಅರ್ಪಿತವಾಗ್ತದೆ. ನಿಜವಿಲ್ಲದಂಥ ಭಕ್ತಿ ನಾವು ಎಷ್ಟು ವರ್ಷ ಮಾಡಿದ್ರು ಕೂಡ ಅದೇನಾಗ್ತ ಹೇಳ್ತಾರೆ, ಸಹಜವಿಲ್ಲ ಸಮ್ಯಕ್ಕಿಲ್ಲ ನಿಜವಿಲ್ಲ ಅಂಥೇಳಿ ಹೇಳ್ತಾರೆ. ಅದರಿಂದ ಏನೂ ಉಪಯೋಗ ಇಲ್ಲ ಅಂತಕ್ಕಂಥ ಮಾತನ್ನು ಇಲ್ಲಿ ಚನ್ನಬಸವಣ್ಣವ್ರು ಹೇಳ್ತಾರೆ. ಇನ್ನೊಂದೇನು ಹೇಳ್ತಾರೆ, ನಿಷ್ಠೆ ಇಲ್ಲದ ಪೂಜೆಯ ನೇಸು ಕಾಲ ಮಾಡಿದಡೇನು. ನೋಡ್ರಿ, ನಿಷ್ಠೆ ಇಲ್ಲದ ಪೂಜೆ, ನಿಷ್ಠೆ ಅಂತಂದ್ರೆ ಏನು ರೀ, ನಂಬಿಕೆ ಪ್ರೀತಿ ವಿಶ್ವಾಸ ಇದು ಇರಲಾರ್ದಂಥ ಪೂಜೆ ನಾವು ಎಷ್ಟು ಮಾಡಿದ್ರೂ ಏನದಂತ ಉಪಯೋಗ ಇಲ್ಲ. ಬಸವಣ್ಣವ್ರು ಹೇಳ್ತಾರೆ, ಭಾಳ ಈ ಪ್ರಶ್ನೆ ಹಾಕ್ತಾರೆ, ನಿಷ್ಠೆ ಇಲ್ಲದ ಪೂಜೆಯ ನೇಸು ಕಾಲ ಮಾಡಿದಡೇನು ಅಂಥೇಳಿ. ಚನ್ನಬಸವಣ್ಣವರ ಒಂದು ಪ್ರಶ್ನೆಗೆ ಬಸವಣ್ಣವರ
ಒಂದು ವಚನ ಇಲ್ಲಿ ಉತ್ತರವಾಗಿ ನಮಗೆ ಸಿಗ್ತದೆ. ಏನಂತಂದ್ರೆ ಒಲವಿಲ್ಲದ ಪೂಜೆ, ನೇಹವಿಲ್ಲದ ಮಾಟ. ಆ ಪೂಜೆ ಆ ಮಾಟ ಚಿತ್ರದ ರೂಹು ಕಾಣಿರಣ್ಣ, ಚಿತ್ರದ ಕಬ್ಬು ಕಾಣಿರಣ್ಣ. ಅಪ್ಪಿದಡೆ ಸುಖವಿಲ್ಲ, ಮೆಲಿದಡೆ ರುಚಿ ಇಲ್ಲ. ಕೂಡಲ ಸಂಗಮ ದೇವ ನಿಜವಿಲ್ಲದವನ ಭಕ್ತಿ ಅಂತ ಹೇಳ್ತಾರೆ. ನೋಡಿ, ನಿಜವಿಲ್ಲದವನ ಭಕ್ತಿ ಹೆಂಗಾಗ್ತದಂತ, ಈ ಒಲವಿಲ್ಲದ ಪೂಜೆ, ನಿಷ್ಠೆ ಇಲ್ಲದ ಪೂಜೆ ಮಾಡಿದ್ರೆ ಹೆಂಗಾಗ್ತದಂತಂದ್ರೆ, ಆ ಚಿತ್ರದ ಕಬ್ಬು, ಚಿತ್ರದೊಳಗೆ ಒಂದು ಸುಂದರವಾದಂಥ ಗೊಂಬೆ, ಮಗುವಿನ ಚಿತ್ರ ಅದ ರೀ, ಮಗುವಿನ ಫೋಟೋ ಅದ. ಆ ಭಾಳ ಸುಂದರದ ಮಗು, ಅದು ಕೆತ್ಕೋಬೇಕಂತೀವಿ, ಮುದ್ದು ಕೊಡಬೇಕಂತೀವಿ, ಆದರೆ ಅದು ಕೊಡ್ಲಕ್ಕೆ ಬರ್ತದೇನು? ಆ ಫೋಟೋನೇ ತೊಗೊಂಡು ಕೊಟ್ಟೋಗಿ ಅಂತ ತಿಳ್ಕೊರಿ. ಅದಕ್ಕೆ ಖುಷಿ ಆಗ್ತದೆ ನಮಗೆ? ಇಲ್ಲ. ನಿಜವಾದಂಥ ಮಗುವಿಗೆ ನಾವು ಮುದ್ದು ಕೊಟ್ಟಿವಿ, ನಿಜವಾದಂಥ ಮಗುವಿಗೆ ಅಪ್ಪಿಕೊಂಡಿವಿ ಅಂತಂದ್ರೆ ಏನಾಗ್ತದೆ? ಅದು ಖುಷಿ ಆಗ್ತದೆ, ನಮ್ಗೆ ಸಂತೋಷ ಆಗ್ತದೆ. ಆದರೆ ಆ ಫೋಟೋಕ್ಕೆ ಏನು ಮಾಡಿದ್ರು ಏನೂ ಆಗಂಗಿಲ್ಲ. ಅದೇ ರೀತಿ ಚಿತ್ರದ ಕಬ್ಬು ಕಾಣಿರಣ್ಣ ಅಂತ ಹೇಳ್ತಾರೆ ಅವ್ರು. ಚಿತ್ರದಲ್ಲಿರ್ತಕ್ಕಂಥ ಕಬ್ಬು, ಆ ಒಂದು ಚಿತ್ರದೊಳಗೆ ಭಾಳ ಕಬ್ಬು, ಭಾಳ ಸುಂದರವಾಗಿ ಚಂದ ದಪ್ಪ ದಪ್ಪ, ಇಷ್ಟಿಷ್ಟು ದಪ್ಪ, ಇಷ್ಟಿಷ್ಟು ಗಣಕಿಗಳು, ಎಲ್ಲ ಭಾಳ ಚಲೋ ಅವ ಕಬ್ಬು. ಆದರೆ ಅದು ತಿನ್ನಕ್ಕೆ ಬರ್ತದೇನು? ಇಲ್ಲ. ಅದನ್ನು ತಿಂದ್ರೂ ನಮ್ಗೆ ರಸ, ಅದರಲ್ಲಿರ್ತಕ್ಕಂಥ ರುಚಿ ಸಿಗ್ತದೇನು? ಇಲ್ಲ. ಹಂಗೆ ನಿಷ್ಠೆ ಇಲ್ಲದ ಪೂಜೆ ನಾವು ಮಾಡಿದೆವು ಅಂತಂದ್ರೆ ಏನಾಗ್ತದಂತ, ಈ ಚಿತ್ರದೊಳಗಿರ್ತಕ್ಕಂಥ ಕಬ್ಬು ತಿಂದಂಗೆ, ಚಿತ್ರದಾಗಿರ್ತಕ್ಕಂಥ ಮಗುವಿಗೆ ಅಪ್ಪಿಕೊಂಡಂಗೆ ಆಗ್ತದೆ ಅಂಥೇಳಿ ಇಲ್ಲಿ ಬಸವಣ್ಣನವರು ಹೇಳ್ತಾರೆ. ಅದಕ್ಕೆ ನಾವು ಪೂಜೆ ಮಾಡೋದು ಅಂದ್ರೆ ನಿಷ್ಠೆಯಿಂದ ಪೂಜೆ ಮಾಡಬೇಕು ರೀ, ಭಕ್ತಿಲಿಂದ ನಾವು ಪೂಜೆ ಮಾಡಬೇಕು. ನಾವು ಪೂಜೆ ಮಾಡೋದು ಅಂತಂದ್ರೆ ಏನು ತಿಳ್ಕೊಂಡಿದ್ದೆವು? ಬರೀ ಹೂವು ಪತ್ರಿ ನೀರು ಹಾಕೋದು, ವಿಭೂತಿ ಹಚ್ಚೋದು, ಹೂವು ಪತ್ರಿ ಹಾಕೋದು, ಅದೇ ಪೂಜೆ ಅಂತ ತಿಳ್ಕೊಂಡಿದ್ದೆವು. ಅದು ಪೂಜೆ ಅಲ್ಲ. ಅಲ್ಲಂ ಪ್ರಭುದೇವರು ಒಂದು ಕಡೆ ಹೇಳ್ತಾರೆ, ಅಗ್ಗವಣಿ ಪತ್ರೆ ಪುಷ್ಪ ಧೂಪ ದೀಪ ನಿವಾಳಿಯಲ್ಲಿ ಪೂಜಿಸಿ ಪೂಜಿಸಿ ಬಳಲುತ್ತಿದ್ದಾರೆ. ಏನೆಂದರಿಯರು ಎಂತೆಂದರಿಯರು, ಜನ ಮರಳೋ ಜಾತ್ರೆ ಮರಳೋ ಎಂಬಂತೆ ಎಲ್ಲರೂ ಪೂಜಿಸಿ ಏನನ್ನೂ ಕಾಣದೆ ಲಯವಾಗಿ ಹೋದರು ಗುಹೇಶ್ವರ ಅಂತ ಹೇಳಿ ನೋಡ್ರಿ. ಒಣ ಅಗ್ಗವಣಿ ಪತ್ರೆ ಪುಷ್ಪ ಧೂಪ ದೀಪ ಇವುಗಳನ್ನೇ ಬಳಸ್ಕೊಂಡು ಅವುಗಳನ್ನೇ ಹಾಕೋದು ಪೂಜೆ ಮಾಡೋದು ಅಂತ ಪೂಜೆ ಮಾಡಿ ಏನು ಮಾಡ್ಯಾರಂತ ಎಲ್ಲರೂ, ಜನ ಮರಳು ಜಾತ್ರೆ ಮರಳು ಅಂತೇಳಿ. ಎಲ್ಲೋ ಒಬ್ಬರು ನೋಡಿ ಅಕ್ಕಿ ಮಾಡತ್ತಾಳೆ ಅಂತ ನಾ ಮಾಡತ್ತಾಳೆ ಅಂತ ಇನ್ನೊಬ್ಬರು ಮಾಡೋದು, ಈ ಥರ ಒಬ್ಬರು ನೋಡೊಬ್ಬರು ಜನ ಮರಳು ಜಾತ್ರೆ ಮರಳು ಅನ್ನಂಗೆ ಅವಣ ಮಾಡ್ಕೋತಾನೆ ಹೋಗ್ಯಾರ. ಅದರಿಂದ ಯಾರೂ ಕೂಡ ಏನನ್ನೂ ಕಂಡಿಲ್ಲ, ಏನನ್ನೂ ಕಾಣೋದಿಲ್ಲ, ಯಾವಾಗಿ ಹೋಗ್ಯಾರ ಎಲ್ಲರೂ ಅಂಥೇಳಿ ಅಲ್ಲಮ್ಮ ಪ್ರಭುಗಳು ಕೂಡ ಹೇಳ್ತಾರೆ. ನಾವು ನೋಡ್ತೀವಿ ರೀ, ಪೂಜೆ ಮಾಡಬೇಕಾದ್ರೆ ಇಷ್ಟು ಸಾವಿರ ಪತ್ರಿ ಬೇಕು, ಇಷ್ಟು ಹೂವು ಬೇಕು, ಹಂಗೆ ಆ ಥರ ಎಲ್ಲರೂ ಏನು ಮಾಡ್ತಾರೆ, ಬರೀ ಹೂವು ಪತ್ರಿಗಳನ್ನೇ ಮಾಡ್ತಾರೆ ಬೇಕಂತಾರೆ. ಆದರೆ ಮನಸ್ಸಿಗೂ ಯಾರೂ ಕೊಡಂಗಿಲ್ಲ. ಹೂವು ಪತ್ರಿಗಿಂತ ಮುಖ್ಯವಾಗಿರ್ತಕ್ಕಂಥದ್ದಲ್ಲಿ ಏನದ ರೀ, ಮನಸ್ಸದ. ಹೇಳ್ತಾರೆ ಸಿದ್ದರಾಮೇಶ್ವರ ಒಂದು ಕಡೆ ಹೇಳ್ತಾರೆ, ನೀರ ನೆರೆಯಲಿ ಕಾತ ನೀನು ಬಿಸಿಲಿನಲ್ಲಿ ಬಳಲಿದನೆ, ಪುಷ್ಪವ ಧರಿಸಲಿಕ್ಕಾತ ನೀನು ವಿಟಪುರುಷನೇ, ಮನವೆಂಬ ನೀರು ಜ್ಞಾನವೆಂಬ ಪುಷ್ಪ ಧರಿಸಿರಿ ಅಂತ ಹೇಳ್ತಾರೆ. ನೋಡಿ, ಮನಸ್ಸು ಅಂತಕ್ಕಂಥ ನೀರು ಹಾಕಬೇಕು, ಜ್ಞಾನ ಅಂತಕ್ಕಂಥ ಪುಷ್ಪ ಏರಿಸಿದಾಗ ಆ ಪೂಜೆ ಆ ದೇವರಿಗೆ ಅರ್ಪಿತವಾಗ್ತದೆ, ಮುಟ್ಟುತ್ತದೆ. ಇಲ್ದ್ರೂ ನಾವು ಒಣ ಹೂವು ಪತ್ರನೇ ಏರಿಸ್ಲತ್ತೇವು ಅಂತಂದ್ರೆ, ಆ ಹೂವಿನ ಗಿಡಗಳಿಗೆ ಮಜ್ಜನ ಕೆರೆದು ಫಲವ ಬೇಡುವರಯ್ಯ, ತಮಗೆಲ್ಲಿದೋ ಆ ಫಲವು ಸಿತಾಳಕ್ಕಲ್ಲದೆ ಅಂಥೇಳಿ ಕೇಳ್ತಾರೆ ಪ್ರಭುದೇವರು. ಪತ್ರೆ ಪುಷ್ಪದಲ್ಲಿ ಪೂಜಿಸಿ ಫಲವ ಬೇಡುವರಯ್ಯ, ತಮಗೆಲ್ಲಿಯದೋ ಆ ಫಲವು ಗಿಡಗಳಿಗಲ್ಲದೆ. ನೋಡ್ರಿ, ನಾವು ಬರೀ ನೀರು ಹಾಕಿ ಪೂಜೆ ಮಾಡ್ದೇವು ಅಂದ್ರೆ ಅದು ಫಲ ನೀರಿಗೆ ಸಿಗ್ತದೆ, ಹೂವು ಪತ್ರಿ ಏರಿಸಿ ಪೂಜೆ ಮಾಡ್ದೇವು ಅಂತಂದ್ರೆ ಆ ಫಲ ಆ ಹೂ ಪತ್ರಿಗಳ ಗಿಡಗಳಿಗೆ ಮುಟ್ತದೆ. ಅದಕ್ಕೆ ನಮಗೆ ಎಲ್ಲಿಂದ ಸಿಗಬೇಕು? ನಮ್ಮ ಮನಸ್ಸು ಕೊಟ್ಟಾಗೆ ನಮ್ಗೆ ಆ ಪೂಜೆಯಿಂದ ಲಾಭ ಸಿಗ್ತದೆ. ನಾವು ಮನಸ್ಸು ಕೊಟ್ಟಿಲ್ಲ, ಒಣ ಹೂವು ಪತ್ರಿ ಹೊರಗೆ ಪೂಜಿಸಿ ಹೊರಗೆ ಇದು ಮಾಡ್ದೇವು ಅಂತಂದ್ರೆ ಅದು ಹೊರಗೆ ಹೋಗ್ತದೆ, ನಮ್ಗೆ ಏನೂ ಉಪಯೋಗ ಆಗಂಗಿಲ್ಲ. ಮತ್ತು ಈ ವಚನದಲ್ಲಿ ಇನ್ನೊಂದು ಹೇಳ್ತಾರೆ, ಇನ್ನೊಂದು ಮಾತು ಹೇಳ್ತಾರೆ. ಏನು ಹೇಳ್ತಾರೆ? ಭಾವ ನೆಲೆಗೊಳ್ಳದ ಪ್ರಸಾದವ ನೇಸು ಕಾಲ ಕೊಂಡಲ್ಲಿ ಫಲವೇನು? ನಾವು ಪ್ರಸಾದ ಸ್ವೀಕಾರ ಮಾಡ್ತೀವಿ, ಪ್ರಸಾದ ಸ್ವೀಕಾರ ಮಾಡುವಾಗ ಏನು ಮಾಡ್ಬೇಕಂತ ಹೇಳ್ತಾರೆ ಇಲ್ಲಿ? ಭಾವ ನೆಲೆಗೊಳ್ಬೇಕು, ನಮ್ಮ ಭಾವ ಅದರಲ್ಲಿನೇ ಇರಬೇಕು. ಭಾವ ಅಂತಂದ್ರೆ ಏನ್ರಿ? ಇರುವಿಕೆ. ಭಾವ ಅಂತಂದ್ರೆ ಏನು? ಇರುವಿಕೆ. ನಾವು ಯಾವುದೇ ಕೆಲಸ ಮಾಡಿದ್ರೂ ನಮ್ಮ ಭಾವ ಏನಿರಬೇಕು? ಆ ಕೆಲಸದಲ್ಲಿರಬೇಕು. ಈ ಉದಾಹರಣೆಗೆ ನಾವು ಓದ್ತಾ ಇದ್ದೀವಿ ಅಂದರೆ ಅದು ಓದೋದೊಳಗೆ ಇರಬೇಕು. ಅಡುಗೆ ಮಾಡ್ತಾ ಇದ್ದೀನಿ ಅಂತಂದ್ರೆ ನಮ್ಮ ಭಾವ ಅಡುಗೆ ಮಾಡೋದೊಳಗೆ ಇರಬೇಕು. ಊಟ ಮಾಡ್ತೀನಿ ಅಂತಂದ್ರೆ ಊಟ ಮಾಡೋದ್ರೊಳಗೆ ಇರಬೇಕು. ಹಿಂಗೆ ನಾವು ಭಾವ, ನಾವು ಏನು ಕೆಲಸ ಮಾಡ್ತೀವಿ ಆ ಕೆಲಸದಲ್ಲಿ ನಮ್ಮ ಭಾವ ಇರಬೇಕು. ನಾವು ಹೆಚ್ಚಾಗಿ ಏನು ಮಾಡ್ತೀವಿ? ಭಾವ ಒಂದು ಕಡೆ, ನಮ್ಮದು ಕೆಲಸ ಒಂದು ಕಡೆ, ಹಂಗಾಗಬಾರ್ದು. ಈಗ
ಊಟ ಕುಂತಾಗ ನಾವು ಯಾವಾಗಲೂ ಕೂಡ ನಮ್ಮ ಭಾವ ಊಟದಲ್ಲೇ ಇರಬೇಕು ಇಲ್ಲಿ ಒಂದು ಉದಾಹರಣೆ ಬರ್ತದೆ ಸಣ್ಣದು ಗಂಡಗೆ ಬಹಳ ಇಷ್ಟ ಅಂತ ಹೇಳಿ ಅಕ್ಕಿ ಬದನೆಕಾಯಿ ಪಲ್ಯ ಮಾಡಿರ್ತಾಳೆ ಅವ ಊಟ ಮಾಡ್ಕೋತ ಟಿವಿ ನೋಡ್ಕೋತ ಊಟ ಮಾಡ್ತಿರ್ತಾನೆ ಅವಾಗ ಹೆಂಡತಿ ಕೇಳ್ತಾಳೆ ಬದನೆಕಾಯಿ ಪಲ್ಯ ಹೆಂಗೆ ಆಗಿದ್ರಿ ಅಂತ ಹಾ ಬದನೆಕಾಯಿ ಪಲ್ಯ ಮಾಡಿದಿ ನಮಗೆ ಗೊತ್ತೇ ಇಲ್ಲಲ್ಲ ಅಂದ್ರೆ ಅವ ಎಲ್ಲಿದ್ದನು ಅವನ ಭಾವ ಎಲ್ಲಿತ್ತು ಅವನ ಭಾವ ಬರಿ ಟಿವಿದೊಳಗಿತ್ತು ಊಟದೊಳಗೆ ಏನೂ ಇದ್ದಿಲ್ಲ ಹಾಗೆ ಭಾವ ನೆಲೆಗೊಳ್ಳದ ಪ್ರಸಾದ ನಾವು ತಗೊಂಡೆವು ಅಂತಂದ್ರೆ ಏನಾಗ್ತದೆ ಅಂತದು ಕೂಳ ಆಗ್ತದೆ ಹೊರತು ಪ್ರಸಾದ ಆಗಂಗಿಲ್ಲ ನಾವು ತುತ್ತಿಗೊಮ್ಮೆ ಶಿವಶರಣು ಎನ್ನುತ್ತಾ ಪ್ರಸಾದ ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾರೆ ಬಸವಣ್ಣವರು ಹೇಳ್ತಾರೆ ತುತ್ತಿಗೊಮ್ಮೆ ನಾವು ಶಿವ ಬಸವ ಆಹಾರ ನಮಗೆ ಇವ ಇಂದಿನ ಆಹಾರ ನೀನು ಕರುಣಿಸಿದ್ದಿ ನಿನಗೆ ಧನ್ಯವಾದಗಳು ಅಂತ ಹೇಳ್ಕೊತಾ ನಾವು ಏನು ಮಾಡಬೇಕು ತುತ್ತಿಗೊಮ್ಮೆ ಶಿವ ಅನ್ಕೋತಾ ಪ್ರಸಾದ ಸೇವನೆ ಮಾಡಿದ್ವಿ ಅಂದ್ರೆ ಪ್ರಸಾದ ಆಗ್ತದೆ ಅದರಿಂದ ಪ್ರಸನ್ನತೆ ಉಂಟಾಗ್ತದೆ ಆದರೆ ನಾವು ನಮ್ಮ ಮನಸೆಲ್ಲೋ ನಮ್ಮ ಭಾವವೆಲ್ಲೋ ಇಟ್ಕೊಂಡು ನಾವು ಪ್ರಸಾದ ಸ್ವೀಕಾರ ಮಾಡಿದೆವು ಅಂತಂದ್ರೆ ಅದು ಪ್ರಸಾದ ಆಗಲ್ಲ ಕೂಳ ಆಗ್ತದೆ ಅಂತಕಂತ ಮಾತನ್ನ ಇಲ್ಲಿ ಹೇಳ್ತಾರೆ ಸತ್ಯವಿಲ್ಲದ ಭಕ್ತಿ ನಿಷ್ಠೆ ಇಲ್ಲದ ಪೂಜೆ ಮತ್ತು ಭಾವನೆಲೆಗೊಳ್ಳದ ಪ್ರಸಾದ ಇವು ಎಷ್ಟು ಕಾಲ ಮಾಡಿದ್ರು ಒಬ್ಬರಿಗೆ ನೋಡೊಬ್ಬರು ಮಾಡಿದೆವು ಅಂತಂದ್ರೆ ಅದು ಏನಾಗ್ತದೆ ಉಪಯೋಗ ಆಗಂಗಿಲ್ಲ ರೀ ನಾವು ನಿಜವಾದಂಥ ಭಕ್ತಿ ಮಾಡಬೇಕು ನಿಷ್ಠೆಯಿಂದ ಪೂಜೆ ಮಾಡಬೇಕು ಮತ್ತು ಭಾವದಿಂದ ಅದರಲ್ಲಿ ಭಾವ ತುಂಬಿ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಈ ರೀತಿ ಚನ್ನಬಸವಣ್ಣನವರು ಈ ವಚನದಲ್ಲಿ ನಮಗೆ ಸಂದೇಶವನ್ನು ಕೊಡ್ತಾರೆ ಎಂದು ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ ಸರ್ವರಿಗೂ ಶರಣು ಶರಣಾರ್ಥಿ ಬಸವ